ಈ ಸಂವತ್ಸರದ ಮೊದಲನೇ ಭಾಗದಲ್ಲಿ ನಾವು ಹೇಳಿದ್ವಿ, ಈ ಸಂವತ್ಸರ ಶುಭನಾಮ ಸಂವತ್ಸರ ಅಲ್ಲ, ಅಶುಭನಾಮ ಸಂವತ್ಸರ ಅಂತೇಳಿ. ಸಂವತ್ಸರ ಬಂದಾಗಿನಿಂದ ಇಲ್ಲಿಯ ತನಕ ಶುಭಪರಗಳೇ ಬರ್ತಾ ಇದ್ದಾವೆ, ಶುಭಪರಗಳ ಕಡಿಮೆ. ನಾವು ಮೊದಲು ಹೇಳಿದ್ದು ಗುಡುಗು ಮಳೆ ಮಿಂಚು ಹೆಚ್ಚಾಗ್ತದೆ, ಭೂಮಿ ನಡುಗ್ತದೆ, ಮುಗಿಲು ಮುಗಿಲದ್ದು ಹೇಳ್ತದೆ, ಭೂಮಿ ತಲ್ಲಣಿಸ್ತದೆ, ಜನಜೀವನ ಅಸ್ಥಿರವಾಗ್ತದೆ ಅಂತ. ಆನಂತರ ಈ ಕೊರೋನಾ ಬಂತು. ಈ ಕೊರೋನಾ ಜಗತ್ತಿನಾದ್ಯಂತ ಇದು ಆವರಿಸಿತು. ಈ ಕಾಯಿಲೆ ವಿಶೇಷ ಏನು ಅಂದರೆ, ನೀವೆಲ್ಲ ಕಷ್ಟ ಬಂದರೆ, ನೋವು ಬಂದರೆ, ದುಃಖ ಬಂದರೆ ದೇವ್ರನ್ನ ನೆನೆಸ್ತೀರ, ಭಗವಂತನ ನೆನೆಸ್ತೀರ. ಆದರೆ ಈ ಕಾಯಿಲೆ ಬಂದದ್ದು ದೇವ್ರ ಮೇಲೆ ಬಂತು. ಮೊದಲು ಎಲ್ಲ ದೇವಾಲಯ ಬಾಗಲಾಕಿಸ್ತು, ಎಲ್ಲ ಮಠಗಳನ್ನು ಬಾಗಲಾಕಿಸ್ತು, ಒಳ್ಳೊಳ್ಳೆ ಗುಡಿಗಳ ದೇವರ ಪೂಜೆಗಳ ನಿಲ್ಲಿಸ್ತು. ಆಮೇಲೆ ಮನುಷ್ಯರ ಮೇಲೆ ಬಂತು, ನೀರಿನ ಮೇಲೆ ಬಂತು, ಭೂಮಿ ಮೇಲೆ ಬಂತು, ಗಾಳಿ ಮೇಲೆ ಬಂತು. ಜಗತ್ತಿನ ಚರಾಚರವನ್ನು ಈ ಕೊರೋನಾ ಕಾಡ್ತಿದೆ. ಇನ್ನೊಂದು ವರ್ಷಕ್ಕೆ ಹೋಗ್ತದೆ, ಹೋಗುವಾಗ ವಿಪರೀತವಾದ ಕಷ್ಟ ಕೊಟ್ಟು ಹೋಗುತ್ತೆ, ನೋವು ಕೊಟ್ಟು ಹೋಗ್ತದೆ. ಇವತ್ತೇನಿಗೆ ನೀವು ನೀರು ನೀರು ಅಂತಿದ್ರಲ್ಲ, ಆ ನೀರಿಗೆ ಆಹಾರ ಕಾಲ ಬರುವಂಥ ಕಾಲ ಬರ್ತದೆ. ಇದು ಮುಂದೆ ಈ ಮಳೆ ಭಾರತಾದ್ಯಂತ ಆವರಿಸುವ ಲಕ್ಷಣವಿದೆ. ನಾನು ಮಳೆ ಹೆಚ್ಚಾಗ್ತದೆ, ದೊಡ್ಡ ದೊಡ್ಡ ನಗರಗಳಿಗೆ ಭಂಗ ಆಗ್ತದೆ, ಅಸ್ಥಿರವಾಗ್ತದೆ, ವಾಹನ ಸಂಚಾರ ಭಂಗವಾಗ್ತದೆ ಅಂತ ಹೇಳಿದ್ದೆ ನಾನು. ಆಮೇಲೆ ನಗರದ ಬಗ್ಗೆ ಹೇಳಿದ್ದೆ ನಾನು. ಇನ್ನೂ ಕಾರ್ತೀಕದಲ್ಲಿ ಕಷ್ಟ ಆಗೋ ಲಕ್ಷಣ ಇದೆ, ರೋಗ ರುಜಿನ ಹೆಚ್ಚಾಗ್ತದೆ. ಜನ ಮನೆಯಿಂದ ಹೊರಗೆ ಹೋಗುವಾಗ ಬರೀ ಕೈಲಿ ಹೋಗಬಾರದು, ಕೈಯಲ್ಲಿ ಏನಾದರೂ ಒಂದು ಬಡಗಿ ದೊಣ್ಣೆ ಹಿಡ್ಕೊಂಡು ಹೋಗ್ರಿ. ಇಲ್ಲಿ ಎಲ್ಲ ಕಡೆಗೂ ಯಾಕೆಂದರೆ ದುಷ್ಟ ಜಂತುಗಳು ಹೊರಬವೆ, ಆವಾಗಲಿ ಏನು ಕರಿತೀವಲ್ಲ ಮೇಣ ಚೋಳು ಬರ್ತವೆ, ಅವುಗಳಿಂದ ಜನಕ್ಕೆ ನೋವು ಸಾವು ಲಕ್ಷಣ ಇದೆ. ಬೆಟ್ಟಗಳು ಕುಸಿತವೆ ಅಂತ ಹೇಳಿದೆ ನೋಡಿ, ಇನ್ನೊಂದು ಜಾಸ್ತಿ ಆಗ್ತದೆ, ಭೂಮಿ ಕಂಪಿಸ್ತದೆ, ಭೂಕಂಪ ಆಗ್ತದೆ, ಕೆಲವು ತಿಂಗಳುಗಳಲ್ಲಿ ಸುನಾಮಿ ಆಗುವ ಲಕ್ಷಣವಿದೆ, ಅದು ಚಲನಗೊಳ್ಳೋಗ್ತದೆ. ಹಾಗಾಗಿ ಕಾರ್ತೀಕ ಖುಷಿದರಿಗೂ ಭಂಗ ಇದ್ದೇ ಇರ್ತದೆ. ಪರಿಹಾರ ಏನಿಲ್ಲ ಅಥವಾ ಪರಿಹಾರ ಅನ್ನೋದೇನಾದ್ರೂ ಇವತ್ತು ಪರಿಹಾರ, ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ, ಭಗವಂತನ ಜ್ಞಾನಿಸೋದೇ ಪರಿಹಾರ. ಇವತ್ತು ಭಗವಂತನ ಪೂಜೆ ಮಾಡ್ತೀವಿ ಅಂದರೆ ಅದು ಆಡಂಬರದಲ್ಲಿ ನಡೀತಾ ಇದೆ, ಪ್ರಚಾರದಲ್ಲಿ ನಡೀತಾ ಇದೆ. ಅದು ಆಂತರಿಕವಾಗಿ ಆ ನಿಜವಾದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಭಗವಂತ ಒಳ್ಳೆಯದು ಕೊಟ್ಟೇ ಕೊಡ್ತಾನೆ, ಗಾಬರಿ ಆಗೋದು ಬೇಡ. ಅನೇಕ ಸಾಧುಗಳ ಸಂತರ ಸಮಾಧಿಗಳಿದ್ದಾವೆ, ಗದ್ದಿಗಳಿದ್ದಾವೆ, ಯೋಗ್ಯ ಸಾಧರಿದ್ದಾರೆ, ಪೂಜೆ ಪುರಸ್ಕಾರ ಜಗತ್ ಕಲ್ಯಾಣಕ್ಕಾಗಿ ಮಾಡ್ತಾ ಇದ್ದಾರೆ. ನೀವು ಸಹಿತ ಆ ಭಗವಂತನ ಪ್ರಾರ್ಥನೆ ಮಾಡಿರಿ, ನಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ. ಮುಂದೆ ಪರಿಹಾರ ಒಂದು 10 ಭಾಗ ಸಿಗ್ತದೆ. ಹಾವುಗಳು ಹಾವುಗಳಾಗಿರ್ಬೋದು, ಯಾಕಂದ್ರೆ ಚೇಳು ಭೂಮಿಯಲ್ಲಿರ್ತಕ್ಕಂಥ ಹೊಸ ಹೊಸ ಪ್ರಾಣಿಗಳು ಕಾಣ್ತಾವೆ ನೋಡಿ, ಎಲ್ಲರಿಗೂ ಎಲ್ಲರಿಗೂ ಇದು ಎಲ್ಲರಿಗೂ ಕ್ರಿಮಿಗೆ ಹೊಸ ಹೊಸ ಪ್ರಾಣಿಗಳು ಭೂಮಿಯಿಂದ ಕಾಣ್ತವೆ. ಇನ್ನು ಭೂಮಿ ಬುಗಿಲೇಳೋದ್ರಿಂದ ಆ ಪ್ರಾಣಿಗಳು ಒಳಗೆ ಬರ್ತವೆ, ಅವು ಮನುಷ್ಯನಿಗೆ ಅಪಾಯಕಾರಿ. ಹಿಂದೆ ಒಂದು 5-6 ವರ್ಷದಿಂದ ಹೇಳಿದ್ದೆ, ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬರ್ತವೆ ಅಂತೇಳಿ. ಈಗ ಭೂಮಿಯಿಂದ ಪ್ರಾಣಿ ಹೊರಬರೋ ಲಕ್ಷಣ ಇದೆ. ಇನ್ನೂ ಜಲಪ್ರಳಯ ಇದೆ. ರಾಜಕೀಯ ಪರಿಸ್ಥಿತಿ ಹೇಗಿದೆ ರಾಜ್ಯ ಮತ್ತು ದೇಶ? ಅದು ಹೇಳೋದು ಬೇಡ. ಅದನ್ನು ಏನು ಮಾಡಿ ಏನು ಮಾಡೋಕ್ಕೆ ಹೇಳಬೇಕು, ದಿವಸ ನೋಡ್ತಾ ಇದ್ದೀರಲ್ಲ. ನೀಚಂಗೆ ದೊರೆತನವು,
ಹೇಡಿಂಗೆ ಹಿರಿತನವು, ಮೂಡಂಗೆ ಗುರುತನವು, ಏನು ಮಾಡೋದು, ಹೆಂಗಾಗಿದೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ? ಇನ್ನೂ ಆಗುತ್ತೆ.